ಲೋಕಸಭಾ ಚುನಾವಣೆ ಬಳಿಕ ಸರ್ಕಾರ ಪತನ ಮಾಡ್ತಾರೆ ಅಂತ ಹೇಳಿದರು. ಜೆಡಿಎಸ್ ಅವರ ಅಸ್ತಿತ್ವ ಲೋಕಸಭಕ್ಕಿಂತ ಮುಂಚೆ ಏನಾಗುತ್ತೆ ಅದ್ರ ಬಗ್ಗೆ ಕಾಳಜಿ ವಹಿಸಿದ್ರೆ ಬೆಟರ್. 50-60 ಜನ ಇಲ್ಲಿ ಇದ್ದಿದ್ರೆ ಅದು ಹೈಕಮಾಂಡಿಗೆ ಹೋದ್ರೆ ಅವರೇ ಸಿಎಂ ಆಗ್ತಾರಲ್ಲ, ಅದೇನು ಒಡೆಯೋದು ಮಾಡೋದು ಇವೆಲ್ಲ ನೋಡಿ ಕಾಲ್ಪನಿಕವಾಗಿ ಸುಮ್ಮನೆ ಸುದ್ದಿನಲ್ಲಿ ಇರಲಿಕ್ಕೆ ಹೀಗೆ ಜೆ ಡಿ ಎಸ್ ಅವ್ರು ಮಾಡೋದು ಸರಿಯಲ್ಲ. ಅವರಿಗೆ ಈಗ ನೋಡಿ 5 ಜನ ಉಳಿತಾರೆ ಅವ್ರ ಪಕ್ಷದಲ್ಲಿ ಲೋಕಸಭಾ ಎಲೆಕ್ಷನ್ ಬರೋಷ್ಟಕ್ಕಿಂತ ಮುಂಚೆನೆ, ಲೋಕಸಭಾ ಆದ್ಮೇಲೆಲ್ಲ ಹೇಳ್ತಾ ಇರೋದು. ಲೋಕಸಭಾಕ್ಕಿಂತ ಮುಂಚೆನೆ ನೋಡಿ ಜೆ ಡಿ ಎಸ್ ಬಿ ಜೆ ಪಿ ಏನು ಹಾಲತ್ತಾಗುತ್ತೆ ಅಂತ. ಅವ್ರಾಗಲೇ ಅಸ್ತಿತ್ವ ಕಳ್ಕೊಂಡಿದ್ದಾರೆ ಇವ್ರೆ. ನಾನು ಅವತ್ತೇ ಹೇಳಿದ್ದೀನಲ್ಲ, ಚುನಾವಣೆ ದಿನಾನೇ ಜನರು ಕೂಡ ಅವ್ರ ಜೊತೆ ಇಲ್ಲ, ದಳ ಕೂಡ ಒಡೆದೋಗಿದೆ, ಬಿಜೆಪಿ ಜೊತೆ ಸೇರಿ ಸೆಕ್ಯುಲರ್ ಕ್ರೆಡೆನ್ಶಿಯಲ್ಸ್ ಉಳಿದಿಲ್ಲ ಅವ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.